ಪ್ರಮುಖವಾದ ಹಬ್ಬಗಳಲ್ಲಿ ಒಂದು ಉತ್ತರಿ ಹಬ್ಬ. ಆ್ಯಕ್ಚುಲಿ ನಾವು ನಮ್ಮ ಈಶ್ವರ ಇಗ್ಗುತ್ತಪ್ಪ ದೇವಸ್ಥಾನದಲ್ಲಿ ಪೈರು ತೆಗೆದಾದಮೇಲೆ ನಾವು ಎಲ್ಲ ಮನೆ ಮನೆಯಲ್ಲೂ ಪೈರು ತೆಗೆದು ಸಂಭ್ರಮಿಸ್ತೀವಿ. ಇದು ಮುಂದಿನ ಬೆಳೆ ತೆಗೆಯೋಕ್ಕೆ ಮುಂಚೆ ನಾವು ಈ ಹಬ್ಬವನ್ನು ಆಚರಿಸ್ತೀವಿ. ಇದು ನಮಗೆ ನಿಜವಾಗ್ಲೂ ತುಂಬ ಪ್ರಮುಖ ಹಬ್ಬ, ಲಕ್ಷ್ಮಿ ಹಬ್ಬ ಅಂತಲೇ ಹೇಳಬಹುದು. ಇದು ನಮಗೆ ಕೊಡಗಿನಲ್ಲಿ ಯಾವ ರೀತಿ ಜನಗಳು ಆಚರಿಸ್ತಾ ಇದ್ದಾರೆ ಅದೇ ಪದ್ಧತಿನ ನಾವು ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಕೊಡವ ಕಮ್ಯುನಿಟಿಯವರು, ನಮ್ಮ ಯಂಗ್ಸ್ಟರ್ಸ್ ಅವರು ಯಾವ ಪದ್ಧತಿನ ಮರಿಬಾರ್ದು ಅಂತೇಳಿ ಇದು ನಾವು ತುಂಬ ವರ್ಷದಿಂದ ಅದೇ ರೀತಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈ ಕದು ಅಂತೇಳೋದು ಈ ಪೈರನ್ನ ನಾವು ಕೊಡಗಿಂದ ತಂದಿದ್ದೀವಿ. ಕೊಡಗಿಂದ ತಂದುಬಿಟ್ಟು ಇಲ್ಲಿರೋ ಎಲ್ಲ ಜನಗಳಿಗೆ ನಾವು ಹಂಚಿ ನಮ್ಮ ಈ ಉತ್ತರಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಉತ್ತರಿ ಹಬ್ಬದ ಪ್ರಯುಕ್ತ ಈ ಕೊಡವ ಸಮಾಜದಲ್ಲಿ ಪ್ರತಿಯೊಬ್ಬ ಕೊಡಗರು ಯಾರೆಲ್ಲ ಇಲ್ಲಿ ನೆಲೆನಿಂದಿದ್ದಾರೆ ಬೆಂಗಳೂರಿನಲ್ಲಿ, ಸೊ ಅವರು ಕೂರ್ಗೆ ಹೋಗೋ ಬದಲು ಇಲ್ಲೇ ಒಟ್ಟಿಗೆ ಸೇರಿ ನಾವು ಆಚರಣೆ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ನಮಗೆ ಹೊಲ ಗದ್ದೆ ಇಲ್ಲಿ ನಾವು ಪೈರು ತೆಗೋದು ಎಲ್ಲ ಆಗೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಕೊಡವ ಸಮಾಜದಲ್ಲೇ ಒಂದು ಜಾಗವನ್ನು ಮಾಡಿಕೊಂಡು ಇಲ್ಲೇ ನಾವು ಪೈರು ತೆಗೆದು ಎಲ್ಲ ಒಟ್ಟಿಗೆ ಸಾಂಸ್ಕೃತಿಕ ಹಬ್ಬ ಮಾಡಿಕೊಂಡು ಒಟ್ಟಿಗೆ ನಾವೆಲ್ಲ ಊಟ ಮಾಡಿಕೊಂಡು ನಾವು ಸಂಭ್ರಮಿಸುತ್ತೇವೆ. ಇಲ್ಲಿ ಯಾವಾಗಲೂ ಸಮಾಜದವರು ಸೆಲೆಬ್ರೇಟ್ ಮಾಡ್ತಾರೆ ಈ ಉತ್ತರಿ ಹಬ್ಬವನ್ನು. ಯಾವಾಗಲೂ ಈ ಸಂಸ್ಕೃತಿ ಹಬ್ಬ ನಮ್ಮದು ಇಲ್ಲಿ ಹತ್ರ ಸ್ಪೆಷಲ್ ಊಟ ಯಾವುದಂದರೆ ತಂಬುಟ್ಟಂತ ಹೆಸರು. ತುಂಬ ಜನ ಬಂದು ಸೇರ್ತಾರೆ. ಇಲ್ಲಿ ಮಕ್ಕಳೆಲ್ಲ ಯಾರಿಗೆ ಊರಿಗೆ ಹೋಗೋಕ್ಕಾಗಲ್ಲ ಅವರೆಲ್ಲ ಇಲ್ಲಿ ಬಂದು ಸೇರ್ತಾರೆ. ಲೈಕ್ ಬೇರೆ ಒಂದ್ಸಲ ಬರೋದು ಈ ಹಬ್ಬ. ಸೊ ಲಿಟ್ರಲಿ ಇಟ್ಸ್ ಲೈಕ್ ಆ್ಯನ್ ಎಂಜಾಯ್ಮೆಂಟ್, ಹ್ಯಾಪಿನೆಸ್ ಎಲ್ಲರೂ ಸೇರುವಾಗ. ಈ ಡ್ಯಾನ್ಸ್ ನಮ್ಮ ಟ್ರೆಡಿಷನಲ್ ಡ್ಯಾನ್ಸ್. ನಮ್ಮ ಎಲ್ಲ ಹಬ್ಬದಲ್ಲೂ ನಮ್ಮ ಇದು ಒಂದು ಕೊಡವರ ಒಂದು ಟ್ರೆಡಿಷನಲ್ ಡ್ಯಾನ್ಸ್ ಅಂತ ಹೇಳ್ಬೋದು. ಈಗ ಸ್ವಲ್ಪ ನಮ್ಮ ಉತ್ತರಿ ಹಬ್ಬದಲ್ಲಿ ಇನ್ನೂ ಕೆಲವು ಡ್ಯಾನ್ಸ್ಗಳಿತ್ತು. ಟೈಮ್ ಅಭಾವದಿಂದ ನಾವು ಒಂದು ಎರಡು ನಮ್ಮ ಟ್ರೆಡಿಷನಲ್ ಡ್ಯಾನ್ಸ್ನ ಪರ್ಫಾರ್ಮ್ ಮಾಡಿದ್ದೀವಿ. ಜನಗಳಿಗೆ ಇದು ನಮ್ಮ ಟ್ರೆಡಿಷನಲ್ ಡ್ಯಾನ್ಸ್ ಯಾವ ರೀತಿ ಇರುತ್ತೆ ಅಂತೇಳಿ ಗೊತ್ತಾಗಲಿ ಅಂತೇಳಿ, ನಮ್ಮ ಯಂಗ್ಸ್ಟರ್ಸಿಗೆ ಮರಿಬಾರ್ದು ನಮ್ಮ ಟ್ರೆಡಿಷನ್ ಅಂತೇಳಿ ನಾವು ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ವಿಜೃಂಭಣೆಯಿಂದ ಆಚರಿಸಿದ ಹಬ್ಬ ಇವತ್ತು ಕೊಡಗಿನ ಒಂದು ಪ್ರಕೃತಿ ವಿಕೋಪಕ್ಕೆ ಸಿಕ್ಕಿ ಬಿದ್ದಿರುವುದರಿಂದ ಇವತ್ತು ನಾವು ಇಲ್ಲಿ ವಿಜೃಂಭಣೆಯನ್ನು ಅಷ್ಟೇನು ಕಾಣ್ತಾ ಇಲ್ಲ. ಸರಳವಾಗಿ ಪದ್ಧತಿ ಪ್ರಕಾರ ನಮ್ಮ ಕಷ್ಟಮೇನಿದೆ ಅದರ ಪ್ರಕಾರ ಈ ಹಬ್ಬವನ್ನು ನಾವು ಇಲ್ಲಿ ಯಶಸ್ವಿಯಾಗಿ ಆಚರಿಸ್ತಾ ಇದ್ದೀವಿ. ಈ ಸತಿ ಊರಿಗೆ ಹೋಗೋಕ್ಕಾಗಲಿಲ್ಲ, ಸೊ ಮಳೆ ಬೇರೆ ಇದೆ ಇವತ್ತು. ಅದಕ್ಕೆ ನಮ್ಮ ಕೊಡ ಸಮಾಜದವರು ಇಲ್ಲಿ ಆಯೋಜಿಸ್ತಾರೆ ಎವ್ರಿ ಇಯರ್. ಸೊ ಇವತ್ತು ಇಲ್ಲಿಗೆ ಬಂದಿದ್ದೀವಿ, ತುಂಬ ಖುಷಿ ಆಯಿತು. ಡ್ಯಾನ್ಸು ಸಾಂಗು ಅದೆಲ್ಲ ಇತ್ತು. ಇಲ್ಲಿ ಅಂದರೆ ಕದಿರು ತೆಗೆಯೋದು ಅದೆಲ್ಲ ಹೆಂಗೆ ಅಂತ ತೋರಿಸ್ತಾರೆ ಮಾಡಿಬಿಟ್ಟು. ಮನೇಲಿ ಅಂದರೆ ಏನೂ ಇಲ್ಲ, ಬರೀ ಇದನ್ನು ತೊಗೊಂಡೋಗಿ ಇಕ್ಬಿಟ್ಟು ಪೂಜೆ ಎಲ್ಲ ಮಾಡೋದು ಮಾಡ್ತಾರೆ. ಸೊ ಇಲ್ಲಿಂದ ನಮಗೆ ಗೊತ್ತಾಗುತ್ತೆ ಹೆಂಗೆ ಅಂತ. ಊರಿಗೆ ಹೋದರೆ ಗದ್ದೆನಲ್ಲಿ ಮಾಡ್ತೀವಿ.